ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಬೃಂದ ಅಂತ. ನಮ್ಮ ವಾಹಿನಿಗೆ ಸ್ವಾಗತ. ಮಾವಿನ ಹಣ್ಣಿನ ಕಾಲ, ಈಗ ಕಾಯಿ ಹಣ್ಣು ಎಲ್ಲದಕ್ಕೂ ಸಿಗ್ತಾ ಇದೆ. ಅದರಿಂದ ಅನೇಕ ಬಗೆಯ ತಿಂಡಿಗಳನ್ನು ಮಾಡ್ತೀವಿ. ಅದರಲ್ಲಿ ಬಂದಂಥ ಮಾವಿನ ಹಣ್ಣಿನ ಸೀಕರಣೆ ಹೇಗೆ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅತಿಯಾಗಿ ಮಾವಿನ ಹಣ್ಣು ತಿಂದರೆ ಆಮ್ಶಂಕೆ ಆಗುತ್ತೆ, ದೇಹಕ್ಕೆ ಉಷ್ಣ ಆಗುತ್ತೆ ಅಂತಾರೆ. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಅದನ್ನು ಉಷ್ಣನ ಕಡಿಮೆ ಮಾಡ್ಕೋಬೋದು ಅಂತ ಅನಿಸುತ್ತೆ. ಆ ರೆಸಿಪಿನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಇಲ್ಲಿ ನಾನು ರಸಪುರಿ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ, ಅದನ್ನು ರಸನ ತೆಕ್ಕೊಂಡಿದ್ದೀನಿ. ಹಾಗೆ ಅದರ ರುಚಿಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟನ್ನು ಹಾಕೋತಾ ಇದ್ದೀನಿ. ಇಲ್ಲಿ ಬೆಲ್ಲ ಹಾಕೋಬೋದು, ಇದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಆದರೆ ನಮ್ಮಲ್ಲಿ ಬ್ರೌನ್ ಶುಗರ್ ಇದ್ದಿರೋದ್ರಿಂದ ಅದನ್ನು ನಾನು ಹಾಕೋತಾ ಇದ್ದೀನಿ. ನಿಮ್ಮನೇಲಿ ನೀವು ಬೆಲ್ಲ ಇದ್ದರೆ ಅಥವಾ ಬ್ರೌನ್ ಶುಗರ್ ಇದ್ದರೆ ಯಾವ್ದಾರ ಒಂದನ್ನು ಬಳಸ್ಬೋದು. ಬಿಳಿ ಸಕ್ಕರೆಗಿಂತ ಇವೆರಡರಲ್ಲಿ ರುಚಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ತಿರು ಹಾಕೋಬೇಕಾಗತ್ತೆ. ಇಲ್ಲಿ ಗಸಗಸೆ ತಗೋತಾ ಇದ್ದೀನಿ. ಈ ಗಸಗಸೆನೇ ದೇಹಕ್ಕೆ ತಂಪು ಕೊಡೋ ಪದಾರ್ಥ. ಇದನ್ನು ನಾವಿಲ್ಲಿ ಕಾಯಿ ಜೊತೆ ತಿರುವಿ ಈ ಮಾವಿನ ಹಣ್ಣಿನ ರಸಕ್ಕೆ ಸೇರಿಸ್ಕೋತೀವಿ. ಅದರಿಂದ ಅದನ್ನು ಸ್ವಲ್ಪ ತಿರುಗೋಕ್ಕೆ ಪುಡಿ ಮಾಡೋಕ್ಕೆ ಈಸಿ ಆಗಲಿ ಅಂತ ಹುರ್ಕೊಂಡೆ. ಆಮೇಲೆ ಈ ಮಾವಿನ ಹಣ್ಣು ರಸ ತೆಗೆದಿದ್ದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ನುಣ್ಣಗೆ, ಅಂದರೆ ಈ ರೀತಿ ಪ್ಯೂರೇ ಆಗೋ ಥರ ಮಾಡ್ಕೋತಾ ಇದ್ದೀನಿ. ಆವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಎಲ್ಲ ಕಡೆಯೂ ಸಿಹಿ ಕೂಡ ಸಮವಾಗಿ ಹರಡ್ಕೊಳ್ಳುತ್ತೆ. ಆ ಮಾವಿನ ಹಣ್ಣಿನ ರಸ ತೆಕ್ಕೊಂಡಿದ್ದೀನಿ, ಒಂದೆರಡು ಸತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು. ಇಲ್ಲಿ ನಾನು ಹಾಲು ಮತ್ತು ಏನೂ ಹಾಕ್ತಾ ಇಲ್ಲ. ಈಗ ತಿರುವುಕೊಳ್ಳೋಕ್ಕೆ ಗಸಗಸೆನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಪುಡಿ ಮಾಡ್ಕೋಬೇಕು ಫಸ್ಟು, ಇಲ್ದೇ ಕಾಯಿ ಜೊತೆ ಸರಿಯಾಗೋದು, ನುರಿಯಲ್ಲ ಒಂದೊಂದ್ಸತಿ. ಆಮೇಲೆ ಒಂದು ಚಿಕ್ಕ ಕಪ್ನಷ್ಟು ಕಾಯಿ ಇಲ್ಲಿ ನಾನು ಅಂದಾಜಿನಾಗೆ ಹಾಕ್ತಾ ಇದ್ದೀನಿ. ಇಷ್ಟು ಕಾಯಿನ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು. ಇದನ್ನು ಮಾವಿನ ಹಣ್ಣಿನ ಜೊತೆ ಸೇರಿಸೋದ್ರಿಂದ ದೇಹಕ್ಕೆ ಗಸಗಸೆ ಹೋದರೆ ಅದು ತಂಪನ್ನು ನೀಡುತ್ತೆ. ಈಗ ತಿರುವಿರೋಂತಹ ಪದಾರ್ಥನ ಈ ಮಾವಿನ ಹಣ್ಣಿನ ರಸಕ್ಕೆ ನಾನು ಹಾಕೋತಾ ಇದ್ದೀನಿ. ಇಲ್ಲಿ ಬೆಲ್ಲ ಮತ್ತು ಸಕ್ಕರೆ ಇಷ್ಟೇ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ನಿಮಗೆ ತುಂಬ ಸಿಹಿ ಬೇಕು ಅನಿಸಿದ್ರೆ ನೀವು ಜಾಸ್ತಿ ಹಾಕ್ಕೋಬೋದು, ಇಲ್ಲ ಮೀಡಿಯಮ್ ಆಗಿರಬೇಕು ಅಂದರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಮನೆಯ ರುಚಿಗೆ ತಕ್ಕ ಹಾಗೆ ನೀವು ಸಕ್ಕರೆ ಅಥವಾ ಬೆಲ್ಲನ ಇಲ್ಲಿ ಹಾಕ್ಕೋಬೋದು. ಬಿಳಿ ಸಕ್ಕರೆನ ಸಾಧ್ಯವಾದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡಿ. ಆಮೇಲೆ ಒಂದು ನಾಲ್ಕು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಇದಕ್ಕೆ ನೀವು ಬೇಕಾದರೆ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸ್ಕೋಬೋದು, ಆದರೆ ನಾನು ಇಲ್ಲಿ ಯಾವುದನ್ನು ಹಾಕ್ತಿಲ್ಲ, ಬರೀ ಇಷ್ಟನ್ನೇ ಮಾತ್ರ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಕೈಯಾಡಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಾದ್ರೆ ಇದನ್ನು ಮಾಡಿ ಫ್ರಿಡ್ಜಲ್ಲಿಟ್ಟು ನೀವು ಇದನ್ನು ತಿಂಡಿ ಟೈಮಿಂಗ್ ಮಾಡಿಕೊಂಡು ದೋಸೆ ಜೊತೆಗೆ, ಚಪಾತಿ ಜೊತೆಗೆ, ಪೂರಿ ಜೊತೆಗೆ, ಯಾವುದ್ರ ಜೊತೆಗೆ ಬೇಕಾದ್ರೂ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಮಕ್ಕಳು ಒಂಚೂರು ಹೆಚ್ಚಾಗಿ ತಿಂದ್ರೂ ಯೋಚನೆ ಇರಲ್ಲ, ಯಾಕೆಂದರೆ ತಂಪಾಗಿರೋ ಹಾಗೆ ಇದಕ್ಕೆ ನಾವು ಗಸಗಸೆನ ಹಾಕಿದ್ದೀವಿ. ಇಲ್ಲಿ ನಾನು ಇದನ್ನು ದೋಸೆ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಅಕ್ಕಿ ಮತ್ತು ಉದ್ದು ಮೆಂತ್ಯ ಹಾಕಿ ಮಾಡಿರೋ ದೋಸೆ ಇದೆ, ನೋಡಿದ್ರಲ್ಲ. ನಿಮಗೇನಾದ್ರು ಈ ರೆಸಿಪಿ ಇಷ್ಟ ಆಯಿತಾ, ನೀವು ಟ್ರೈ ಮಾಡಿ ನೋಡಿ. ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮ್ಮನೇಲಿ ಹೇಗೆ ನೀವು ಸಿಕ್ಕರಣೆ ಮಾಡ್ತೀರಾ ಅಂತ. ನಿಮಗೇನಾದ್ರು ಇಷ್ಟ ಆಗಿದ್ದರೆ ಖಂಡಿತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.